ನಿಮ್ಮೆಲ್ಲರ ಜೋರಾದ ತಿಳ್ಕೊತೀನಿ. ವಿಶೇಷವಾಗಿ ನಮ್ಮ ನಾಲ್ಕನೇ ಜನ ದಂಡಾವತ್ನ ಕನ್ನಡ ದಿನ ಪತ್ರಿಕೆ ಅವರು ಸಹಿತ ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಇವತ್ತಿನ ದಿವಸ ನಮ್ಮ ಶಾಪಾದ ರಮೇಶ್ ಭಟ್ರು ನಾವು 3 ವರ್ಷ ಆದರೂ ಸಹಿತ ಅವರನ್ನು ಜೊತೆಗೆ ಕಡುಕೋಳನಂತ ಇವತ್ತ ಕಡುಕೋಳನ ಮರಿವಾಳಪ್ಪನವರ ಗೀತೆ, ಶರೀಫರ ಗೀತೆ, ಅನೇಕ ಗೀತೆಗಳನ್ನು ಹಾಡುವಂತ ಹುಟ್ಟಿದ್ದು ಇಸ್ಲಾಂ ಧರ್ಮಗಳನ್ನಾದರೂ ಸಹಿತ ಎಲ್ಲ ಧರ್ಮವನ್ನ ಪ್ರೀತಿಸುವಂತ ಅಲಿಸಾ ಮುಲ್ಲಾ ಅವರು ಪೂಜ್ಯ ಗುರುಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಅದಕ್ಕೊಂದು ಮಾತು ಹೇಳ್ತೇನೆ, ಸಂಗಮೇಶ್ವರ ಮಠ ಏನದ, ಇದು ಸರ್ವ ಧರ್ಮದ ಮಹಾಮಠ ಅನ್ನುವಂಥದ್ದನ್ನ ಸಮನ್ವಯ ಮಠ. ಇವತ್ತು ಇಸ್ಲಾಂ ಧರ್ಮದವರು ಬರ್ತಾರೆ, ಕ್ರೈಸ್ತರು ಬರ್ತಾರೆ, ಶಿಖರು ಬರ್ತಾರೆ, ಹಿಂದೂಗಳು ಬರ್ತಾರೆ, ಎಲ್ಲರನ್ನ ಅಪ್ಪಿಕೊಳ್ಳುವಂತ ಮಠ ಅದು ಸಂಗಮೇಶ್ವರ ಮಠ. ಇವತ್ತು ಅವರು ಒಳಗೂಡಿಕೊಂಡು ಹಾಸ್ಯದ ಹೊನಲುಗಳನ್ನು ಹರಿಸಿ ಕಲ್ಯಾಣ ಕಲ್ಪನಾಳಿನೊಳಗ ತಮ್ಮ ಹಾಸ್ಯದ ಹೊನಲಿನ ಮುಖಾಂತರವಾಗಿ ಜನಗಳ ಮನವನ್ನ ಗೆದ್ದಿರತಕ್ಕಂತ ಆತ್ಮೀಯ ಸಹೋದರ ನವನೀತ್ ಪಾತ್ರರಿಗೆ ಜೋರಾದ ಚಪ್ಪಾಳಿಯನ್ನು ನಾವು ತಟ್ಟೋಣ. ಇವತ್ತಿನ ದಿವಸ ನಮ್ಮ ಸಂಗಮೇಶ್ವರ ಸಂಸ್ಥಾನ ಇವತ್ತ ಕವಿ ಕಲಾವಿದರನ್ನ ಬೆಳೆಸಬೇಕಾಗಿದ್ದು ಶ್ರೀಮಠ. ನಂತರ ಮುಖ್ಯವಾಗಿ ಸಣ್ಣ ಸಣ್ಣ ಕಲಾವಿದರನ್ನ ಬೆಳಕಿಗೆ ತರುವಂತ ಒಂದು ಕಾರ್ಯ ಜಗತ್ತಿನೊಳಗೆ ಯಾರಾದ್ರೂ ಮಾಡಕತ್ತಿರು ಅಂದ್ರ ಅದು ಪತ್ರಿಕಾ ಪ್ರತಿನಿಧಿಗಳನ್ನುವಂಥದ್ದನ್ನ ನಾವು ಯಾವತ್ತೂ ಮರಿಬಾರದಂತ ಹೇಳಿ ಈಗ ಹಾಸ್ಯರತ್ನ ಅನ್ನುವಂತ ಪ್ರಶಸ್ತಿಯನ್ನ ನವಲಿಂಗ್ ಪಾಟೀಲ್ರವರಿಗೆ ಕೊಡು ಮಾಡ್ತಾ ಇದ್ದಾರೆ. ಈಗ ನನ್ನ ಹೆಸರು ನವಲಿಂಗ, ಇವ್ರ ಹೆಸರು ಶಿವಲಿಂಗ. ನವಲಿಂಗದ ಸನ್ಮಾನ ಪುರಸ್ಕಾರ ಆದ್ಮೇಲೆ ನನ್ನ ಪ್ರೀತಿಯ ಗೆಳೆಯನಿಗೆ ಜುರಾದ ಚಪ್ಪಾಳಿ. ಅವರು ಎಲ್ಲರಿಗೆ ಚಪ್ಪಾಳಿ. ಭಾಸ್ಕರ ಪ್ರವಚನ, ಭಾಸ್ಕರ ಪ್ರವಚನ, ಭಾಸ್ಕರ ಗುರುವಿಗೆ ಮಾಡುದು ನಮಸ್ಕಾರ. ನಿಮಗೂ ನೋಡಿದ್ರೆ ಚಮತ್ಕಾರ, ಇದೇ ಪ್ರವಚನ ಭಾಸ್ಕರ. ಗುರು ಕೊಡ್ತಾರ ಸಂಸ್ಕಾರ, ಬರಬಾರದು ಅಹಂಕಾರ, ಸಂಗೀತದ ಜಯಂಕಾರ, ಕನ್ನಡದ ಅಲಂಕಾರ, ಕಂಠ ಹೊಡೆದ ಓಂಕಾರ, ಕಣ್ಣು ಚಪ್ಪಾಳೆ ದೊಡ್ಡ ಉಪಕಾರ. ಸ್ವಲ್ಪ ನಗ್ತಾ ಇರಿ. ಊರು ಈ ಕಡೆ ಊರು ಬಹಳ ಚಂದವ್ರಿ, ಇಲ್ಲಿ ಜನ ಬಹಳ ಚಂದದ, ಇಲ್ಲಿ ಗುರುಗಳು ಚಂದಾರ, ಇಲ್ಲಿ ಮಠ ಚಂದದ, ಇಲ್ಲಿ ಪತ್ರಕರ್ತರು ಕೂಡ ಚೆನ್ನಾಗಿದ್ದಾರೆ. 3 ಮಂದಿ ಎಷ್ಟು ಚಂದ ಮುಟ್ಟಾರ, ಒಬ್ಬರು ಲಿಂಕು, ಒಬ್ಬರು ಇಂಕು, ಒಬ್ಬರು ಥಿಂಕ್, ಜೋರಾಗ ಚಪ್ಪಾಳೆ. ಅದಕ್ಕೆ ಆ ಊರು ಬಹಳ ಚೆನ್ನಾಗಿರ್ಬೇಕು. ಒಬ್ರು ಎರೆಕ್ಟ್ ಆಗಿರ್ಬೇಕು, ಒಬ್ರು ಸೆಲೆಕ್ಟ್ ಆಗಿರ್ಬೇಕು, ಒಬ್ರು ಕರೆಕ್ಟ್ ಆಗಿರ್ಬೇಕು. ನಾವು ನೀಟ್ ಆಗಿದ್ರೆ ಜನ ನಮ್ಗೆ ಸ್ವೀಟ್ ಆಗಿ ಕರೀತಾರ. ನಿಜವಾಗಿ ಇರೋದು ಶಹಬಾದ, ಇಲ್ಲಿ ಫಿರೋಜಾಬಾದ, ಅಲ್ಲಿ ಫರ್ತಾಬಾದ, ನಮ್ದು ಹುಮ್ನಾಬಾದ, ಮುಂದೊಂದು ಜೈನಾಬಾದ, ಮುಂದೊಂದು ಹೈದರಾಬಾದ. ಇದು ಚರಂಜೀವಿ ಸರಿಸುವ ಜನ ಆಶೀರ್ವಾದ. ನಾನು ನೋಡತ್ತೀನ್ರಿ, 2 ತಾಸಾಯ್ತು. ನಮ್ಗೆ ಇದು JDS BJP ಕಾಂಗ್ರೆಸ್ ಪಕ್ಷ ಮುಖ್ಯ ಅಲ್ಲ, ಗುರುವಿನ ಆಶೀರ್ವಾದ ಪಕ್ಷ ಮುಖ್ಯ. ಜೋರಾದ ಚಪ್ಪಾಳೆ. ಪೂಜ್ಯರಾಗಿರ್ತಕ್ಕಂತ ರೇವಣಶಬ್ದ ಚರಂತೇಶ್ವರ ಶಿವಾಚಾರ್ಯರಿಗೆ ನಮ್ಮ ಪೂಜ್ಯರಾಗಿರ್ತಕ್ಕಂತ ಪತ್ರೇಶ್ವರ ಶರಣರು, ಜೊತೆಗೆ ಅವರ ಧರ್ಮಪತ್ನಿಯರಾಗಿರ್ತಕ್ಕಂತ ನಾಗರತ್ನಾಥರು 8,000 ರೂಪಾಯಿ ಖರ್ಚು ಮಾಡಿ ಆ ಪುಸ್ತಕಗಳನ್ನು ತೆಗೆದುಕೊಂಡ ಕೈನೂರವರು, ಮಡಿವಾಳಪ್ಪನ ಶಿಷ್ಯ ಕೈನೂರ ಕೃಷ್ಣಪ್ಪ ಅಂತವರ ಇಸ್ಲಾಂ ಧರ್ಮವಿದ್ರು ಸಹಿತ ಆ ಗ್ರಂಥವನ್ನ ಪರಮ ಪೂಜ್ಯರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದೇ ಪುಸ್ತಕವನ್ನ ನಿಮ್ಮಂತ ಪುರಾಣಿಕರು ಓದಿ ತಿಳ್ಕೊಂಡು ನಮಗೂ ಸಹಿತ ಕೊಡ್ತಾ ಇದ್ದಾರೆ. ಅದನ್ನ ಕೊಡ್ರಿ ಅಂತ.
ಈಗ ತುಳು ಸಹಿತ ಅಲ್ಲಿ ಜೋಡಾದ ಚಪ್ಪಾಳಿಗೆ ಕಡಿಮೆ ಸ್ವಲ್ಪ ದೂರ ನಿಂತ್ಕೊಳ್ರಿ, ಎಲ್ಲರ ಫೋಟೋ ಬರ್ತದ, ದೂರ ನಿಂತ್ಕೊಳ್ರಿ. ದೇವರು ಬಾಯಿ ಕೊಡ್ತಾನ, ಆಗಾಗ ಆಗಾಗ ಜೈಕಾರ ಮಾಡಕ ಕೈ ಕೊಡ್ತಾನ, ಇಂಥ ಚಪ್ಪಾಳಿ ತಟ್ಟಾಕ ಚಪ್ಪಾಳಿ ತಟ್ಟ. ಸಾಂಬ ಜೈ ನಮ ಪಾರ್ವತೇಶ್ವರ ನಮಃದೇವ. ಅಮ್ಮ ಈ ಕಡೆ ನೋಡಿ ಬೇಟ, ಏ ಬೇಟ ಈ ಕಡೆ ನೋಡಿ. ಹಾ, ದೂರ ಲೈನ್ ಇದ್ರೆ ಎಲ್ಲರೂ ಫೋಟೋ ಬರ್ತದ. ರೇವಣ ಸಿದ್ಧ ಚರಂತೇಶ್ವರ ಮಹಾರಾಜ ಕೇ ಜಯ ಜಯಕಾರವನ್ನ ತಾವೆಲ್ಲ ಮಾಡ್ತಾ ಇದ್ದೀರಿ ಅಂತ ಹೇಳಿ ಹಾಗೆ ಚಪ್ಪಾಳಿಯನ್ನ ತರ್ತಾನೇ ಇರ್ತೀವಿ. ನಮ್ಮ ಯರಗೋಳದ ಪರಮ ಪೂಜ್ಯರು ಭಾಗಿಯಾಗಿದ್ದಾರೆ, ಗುರುಮೂರ್ತಿಯವರು ವೈಯಕ್ತಿಕವಾಗಿರತಕ್ಕಂಥ ಸನ್ಮಾನ ಸಹಿತ ಸಮರ್ಪಣೆ ಮಾಡಿದ್ದಾರೆ. ಬರೀ ಎಲ್ಲ ಯುವಕರು ನಮ್ಮ ಸುಲಿಂಗಯ್ಯ ಶಾಸ್ತ್ರಿಗಳಿಗೆ ಸಹಿತ ಸನ್ಮಾನ ಮಾಡ್ತಾ ಇದ್ರೆ ಕಿರೀಟ ಇನ್ನಿ ಅದನ್ನ ತೋಡ್ರಿ ಬೆಳಿ ಕಿರೀಟ. ಪೂಜ್ಯ ಶಟಸ್ಥ ಬ್ರಹ್ಮ ರೇವಣ ಸಿದ್ಧ ಚರಂದೇಶ್ವರ ಶಿವಾಚಾರ್ಯರಿಗೆ ಈಗ ವಿಶೇಷವಾಗಿ ಬಹಳ ಚೆನ್ನಾಗಿ ಮಾಡಿದ್ರಿ ಗೆಳೆಯರೆ, ಸ್ವಲ್ಪ ಸೈಡ್ ಆಗುತ್ತೆ, ಜ್ವರ ಚಪ್ಪಾಳಿ ಬೇಕು, ನೀವು ಸ್ವಲ್ಪ ರೌಂಡ್ ಎಲ್ಲ ಬರ್ಬೇಕು. ಜೈ ಮಂಗಳಂ ಜಯ ನಮ ಪಾರ್ವತೇಪದಿ ಶಿವ ಹರ ಹರ ಮಹಾದೇವ ಸಂಗಮೇಶ್ವರ ಮಹಾರಾಜ ಕೀ ಜಯ. ಸ್ವಲ್ಪ ಎಲ್ಲರೂ ಏನಪ್ಪ ನೀನು ವಾ ಪಂದಪದಿ ಜ್ವರ ಚಪ್ಪಾಳೆ ವಾ ಒಂದಪ್ಪ ಗೌಡ ವಾ ಒಂದಪ್ಪ ಒಂದಪ್ಪ ಗೌಡ ವಾ ಪೊಲೀಸ್ ಪಾರ್ಟಿ. ನಾನು ಓದಿನಿ, ಅವರೆಲ್ಲರೂ ಬಂದು ಆಸರೆ ಪಡ್ಕೊಳ್ಬೇಕು. ಎಲ್ಲ ಸನ್ಮಾನ ಆದ ಬಳಿಕ ಒಂದು 20 ನಿಮಿಷಗಳ ಕಾಲ ನವಲಿಂಗ ಪಾಟೀಲ್ ಅವರ ಭವ್ಯ, ತದನಂತರ ಜೂನಿಯರ್ ವಿಷ್ಣುವರ್ಧನ್ ಅವರು ಸಹಿತ ಬಂದಿದ್ದಾರೆ ಅವರ ಕಾರ್ಯಕ್ರಮ. ಆಗಮಿಸಿರತಕ್ಕಂತ ಚಿದಾನಂದ ಸ್ವಾಮಿ ಹಿರೇಮಠ ಕಂಚಿನ ಕವಿ, ಕಂಚಿನ ಕವಿ ಮಲ್ಲನಗೌಡ ಪೊಲೀಸ್ ಪಾಟೀಲ್, ಚಿದ್ದನಗೌಡ ಬಿರೇದಾರ್ ಮಡಿವಾಳಪ್ಪ, ಶರಣಗೌಡ ಬೆನ್ನಳ್ಳಿ, ಮಲ್ಲನಗೌಡ ಜೋಳದಡಿಗೆ, ಸಿದ್ದರಾಮ್ ರೆಡ್ಡಿ ಇರತಕ್ಕಂತ ಎಲ್ಲ ಭಕ್ತಾದಿಗಳು ಬಂದು ಭೀಮರಾವ್ ಹೂಗಾರ್ ನಂದೇಳಿಯವ್ರು ಬಂದಾರನ ನಂದೇಳಿ ಸ್ವಲ್ಪ ಭಾಷೆ ಆಗ್ಯಂತ ಅದನ್ನ ಮಾಡೋಣ. ಬೇಗ ಹೋಗಬೇಕು. ಆಶೀರ್ವಾದ ಆಗ್ತಾ ಇದೆ. ಫ್ಯಾನ್ ಹಚ್ಚ್ಯಾರ ಮತ್ತ ಮಾತುಗಳು ಸಹಜ ಬರ್ತಾವ. ಬಹಳ ನೋಡಿ ಶರಣಮ್ಮ ತಾಯಿಯವರಿಗೆ ಪ್ರೀತಿಯಿಂದ ಗುರುಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ. ಭವಿಷ್ಯ ಈ ಅವ್ವ ಸಜ್ಜನ್ ಶೆಟ್ಟಿ ಆಗಿರುವುದಿಲ್ಲ. ಇವ್ರು 3 ಫೋಟೋ ಒಮ್ಮೆ ಬರ್ಬೇಕು ಆಗಿ ತಡೆಯವ್ವ, ನೀವು 3 ಫೋಟೋ ಒಮ್ಮೆ ಚಂದ ತೆಗೆ ಮಾಡಿ.
ಮಾಡಿದ ಕಮ್ಮು ಮಾಡಿ ಗೊತ್ತಾತ ಅಯ್ಯ ನೀನ್ ಸಾಲಚ್ಕೋಯ್. ಮೂರು ಮಂದಿ ಕರೆ ಹೇಳ್ತೀನಿ ದೇವರ ಸೇವೆ. ಯಾರು ದೇವರ ಸಾಕ್ಷಾತ್ ಪರಮಾತ್ಮ ಅಂದ್ರೆ ನಮ್ಮ ಶಟಸ್ತ್ರ ಬ್ರಹ್ಮ ರೇವಣ ಸಿದ್ಧ ಚರಂದೇಶ್ವರ ಶಿವಾಚಾರ್ಯರ ಜೋರಾದ ಚಪ್ಪಾಟಿರ್ಬೇಕು. ತಂದೆ ಇಟ್ಟಂಗ್ ಗೊತ್ತೇ ನಮ್ಮ ಗುಡಿ ದಂಪತಿಗಳು ದಂಪತಿಗಳು ಆಶೀರ್ವಾದ ತಗೋಬೇಕು ಜೊತೆಗೆ ರಿಸ್ತಾ ಚೆನ್ನಾಗಿರ್ಬೇಕು ಜೋರಾದ ಚಪ್ಪಾಳೆ. ಯಾಕಂದ್ರೆ ಇಡೀ ಜೀವ ಇವ್ರ ಕೈಯಾಗಿರ್ತದ. ಒಳ್ಳೆ ಪೇಮೆಂಟಿಗಾಗಿಲ್ಲ ಪರ್ಮೆಂಟಿಗಾಗಿರ್ಬೇಕು. ಬದುಕಿನಾಗ ಬಹಳ ಪ್ರೀತಿಯಿಂದ ನಮ್ಮ ಗುರುಗಳ ಚಾಲಕ ಚಾಲಕ ಚೆನ್ನಾಗಿದ್ರೆ ಬಾಲಕ ಚೆನ್ನಾಗಿರ್ತಾರೆ. ಚಾಲಕ ಶರಣ ಬಸವೇಶ್ವರ ಅದು ಸವಾಲು ಕಾರ್ಯಕ್ರಮ ಸಮಯ ಬಾಳಾಗ್ಯದ. ಈಗಾಗಲೇ ಕಲಾವಿದರು ಬಂದಿದ್ದಾರೆ ಅದೆಲ್ಲವನ್ನ ಗಮನ ಹರಿಸಬೇಕು. ಶರಣ ಬೇಕು ನೋಡಕ್ಕ ತೆಳ್ಳಗನ ಅದಾರ ಬೆಳ್ಳಗನ ಅದಾರ ಆ ಜೋರಾದ ಚಪ್ಪಾಳೆ ನಮ್ಮ ಪಾಟೀಲ್ರಿಗೆ ಎಸ್ ಎಸ್ ಪಾಟೀಲ್ ಅವರು ಜೊತೆಗೆ ನಮ್ಮ ಭೀಮರಾವ್ ಭೀಮನ ಭಕ್ತಿ ಬಂಡಿ ತುಂಬ ಅಂತ ಬಹಳ ಚೆನ್ನಾಗಿ ಭೀಮರಾವ್ ಹೋಗರ್ ಅವ್ರು ಕೂಡ ಜೊತೆಗಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ನಮ್ಮ ತೊಲಸ್ನಾಳಿ ಅಂದ್ರೆ ಜೋರಾದ ಚಪ್ಪಾಳೆ. ಜೊತೆಗೆ ದಸರತ್ ಕೊಟ್ನೂರ್ ಅವರು ಕೂಡ ನಮ್ಮ ಕಲ್ಯಾಣ ಕರ್ನಾಟಕದ ಖ್ಯಾತ ಕಲಾವಿದರು ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಗುರುಗಳಿಂದ ಆಶೀರ್ವಾದ ಪಡಿಬೇಕು. ಜೊತೆಗೆ ಕಲ್ಯಾಣಕ್ಕೆ ನಿಬದ್ಧ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಬೀದರ್ನ ಮನೆ ಮಗಳು ಬೀದರ್ನ ಬೆಡಗಿ ಬೀದರ್ನ ಹುಡುಗಿ ಅಂತ ಹೇಳ್ತಾರಲ್ಲ ನಮ್ಮ ಮಹೇಶ್ವರಿ ಅವರಿಗೆ ಜೋರಾದ ಚಪ್ಪಾಳೆ. ಒಳ್ಳೆ ಟೀಚರ್ ಇದ್ದಾರೆ ಕಲ್ಚರ್ ಇದ್ದಾರೆ ಫ್ಯೂಚರ್ ಇದ್ದಾರೆ ಒಳ್ಳೆ ನೇಚರ್ ಗುರುಗಳು ಆಶೀರ್ವಾದ ಮಾಡ್ತಾರೆ ಜೋರಾದ ಚಪ್ಪಾಳೆ ಬರ್ಬೇಕು. ಸಂಜನಾ ಅವರು ಮನೋರಂಜನೆ ನೀಡಲಿಕ್ಕೆ ಸಂಜೆ ಬಂದು ಅವರಿಗೆ ಜೋರಾದ ಚಪ್ಪಾಳೆ ಗುರುಗಳಿಂದ ಆಶೀರ್ವಾದ ಆಗ್ತಾ ಇದೆ. ಒಳ್ಳೆ ಬೆಸ್ಟ್ ಸಾಂಗ್ ಆಡ್ತಾ ಇದಾರೆ ಒಳ್ಳೆ ಕಲಾವಿದರು ಇವತ್ತು ಸೌಂಡ್ ಚೆನ್ನಾಗಿದೆ ಆನಂದ್. ನಾವು ಕೂಡ ಬಹಳ ಕಾರ್ಯಕ್ರಮಕ್ಕೆ ಸೌಂಡ್ ಇದ್ರೆ ಜೀವ ಯಾಕ್ರಿ ಗೌಡ್ರಿ ಮೈಕ್ ಇದ್ರೆ ಲೈಕ್ ನಮಗೂ ಆನಂದ್ ಇಲ್ಲಿಂದ ರೌಂಡ್ ತುಂಬಲ್ಲ ಗ್ರೌಂಡ್ ತುಂಬಲ್ಲ ಬರೀ ಕಂಪೌಂಡ್ ನೋಡಿ ಆಡ್ಬೇಕಾಗಿ ಜೋರಾದ ಚಪ್ಪಾಳೆ. ಜೀವನದಾಗ ಸೌಂಡ್ ಚೆನ್ನಾಗಿರ್ಬೇಕು ರೌಂಡ್ ಚೆನ್ನಾಗಿರ್ಬೇಕು ಗ್ರೌಂಡ್ ಚೆನ್ನಾಗಿರ್ಬೇಕು ಮನೆಗೆ ಕಂಪೌಂಡ್ ಕೂಡ ಚೆನ್ನಾಗಿರ್ಬೇಕು. ಅಲ್ಲಿ ಕೂತ್ರಿ ಬಂತ ನನ್ನ ಕುಮಾರಿಗಳಿಗೆ ಅಲ್ಲಿ ನೋಡ್ತಾನೆ ಕ್ಯಾಮ್ರಾ ಸ್ಟಾರ್ಟ್ ಬಹಳ ಸಂತೋಷ. ಕಲಾವಿದರಿಗೆ ತವರು ಮನೆ ಅಂದ್ರೆ ಅದು ತೊನಸ್ನಾಡಿ ಗ್ರಾಮ ಅಂದ್ ಶ್ರೀಮಠ ಜೋರಾದ ಚಪ್ಪಾಳೆ ತರಬೇಕು ಕಲಾವಿದರಿಗೆ. ವಾ ಅವಳ ಅವಳ ಇನ್ನೊಬ್ಬರು ಕಲಾವಿದೆ ಬಹಳ ಚೆನ್ನಾಗಿ ನೃತ್ಯಕ್ಕೆ ಹೆಜ್ಜೆ ಹಾಕಿದ್ದಾರೆ ಅವರು ಕೂಡ ವೇದಿಕೆ ಬರಬೇಕು. ಪೂಜೆ ಅಪ್ಪಾಜಿಯವರಿಂದ ಆಶೀರ್ವಾದ ಹೋಗ್ಬೇಕು. ಎಲ್ಲ ಕಲಾವಿದರ ಸೇವೆ ಹಾಕ್ಬೇಕು ಯಾಕಂದ್ರೆ ಒನ್ ವೇ ಆಗಬಾರ್ದು ಹೈವೇ ಆಗಿದ್ದಂಗಿರ್ಬೇಕು. ಎಲ್ಲ ಕಲಾವಿದರ ಸೇವೆ ಜೊತೆಗಿರಲಿ. ಅದ್ಭುತ ನಮ್ಮ ಸುಮಾರು 18 ವರ್ಷದಿಂದ ವಿಷ್ಣುಜಿಯವರು ನಾವೆಲ್ಲ ಕಾರ್ಯಕ್ರಮ ನೀಡ್ತಾ ಇದ್ವಿ. ಈ ಭಾಗದಲ್ಲಿ ಟಿವಿಯಲ್ಲಿ ವಿಷ್ಣು ವರ್ಧನಾಗಿ ನಮ್ಮ ವಿಷ್ಣುಜಿಯವರಿಗೆ ಜೋರಾದ ಚಪ್ಪಾಳೆ ತರಬೇಕು. ಅದ್ಭುತವಾದ ಕಲಾವಿದರು ನಿಜವಾಗಿ ಗುರುಗಳು ಆಶೀರ್ವಾದ ಮಾಡಿದ್ದಾರೆ ಬಹಳ ಅದ್ಭುತವಾದ. ಹೆಸರೇ ಚಿನ್ನ ಚಿನ್ನ ಹಾ ಚಿನ್ನ ಚಿನ್ನನೆ. ಓಕೆ ಈಗ ಹಾಡುಗಳನ್ನು ಕೇಳೋಣ ಆಮೇಲೆ ಡ್ಯಾನ್ಸ್ ಮಾಡೋಣ. ಸ್ವಲ್ಪ ನಿದ್ದೆ ಬಂದ ಸ್ವಲ್ಪ ಕಡೆ ತೆರಿಗ್ಯಾವ ಫಸ್ಟ್ ಹಿಂಗ್ ಕುಂತಿದ್ರೆ ಈಗ ನಿಮ್ಮ ಫೇಸ್ ನೋಡಿ ಗಾಡಿ ರೇಸ್ ಆಗುತ್ತೆ. ಈಗ ಮತ್ತೊಂದು ಗೀತದಿಗೆ ಕಲಾವಿದರು ಮದುವೆ ಮಾಡ್ತಾ ಇದ್ದು